ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪ್ರೀತಿ ವಿಶ್ವಾಸ ಅನ್ನೋದು ಬರೀ ಒಂದು ಮೆಸೇಜ್ ಹಾಕಿದ್ರೆ, ವಾಯ್ಸ್ ರೆಕಾರ್ಡ್ ಹಾಕಿದ್ರೆ, ಇಷ್ಟೊಂದು ಜನ ಒಂದೇ ದಿನದಲ್ಲಿ ಬಂದು ಇಷ್ಟೊಂದು ಜನ ಬರೀ ಲೀಡರ್ಸ್ಗಳು ಸೇರ್ತಾರೆ ಅಂತೇಳಿ ಇದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ ಖಂಡಿತ. ಯಾಕಂದ್ರೆ ಗೆದ್ದಮೇಲೆ ಭಾಳಷ್ಟು ಜನ ಇರ್ತಾರೆ, ಸೋತಾಗಿರೋರು ಭಾಳಷ್ಟು ವಿರಳ. ಹಾಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಒಂದು ಸಣ್ಣ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆಲ್ಲರೂ ಕೂಡ ನನ್ನ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ತಮ್ಮ ಮತ್ತೊಮ್ಮೆ. ಇವತ್ತು ಪ್ರಮುಖವಾಗಿ ನಾವು ಕರೆದಿರೋ ಉದ್ದೇಶ 2024 ಲೋಕಸಭಾ ಚುನಾವಣೆ ಪ್ರಯುಕ್ತ ನಾವು ಮುಂಚೆನೇ ಹೇಳಿದ್ದೆ, ಈ ಸರಿ ಕ್ಯಾಂಡಿಡೇಟ್ ಆಗಲ್ಲ ಅಂತ ಹೇಳಿದ್ದೆ ನಾನು. ಆದರೆ ಇರೋದು ಎರಡು ಪಕ್ಷದವ್ರು ಇದ್ದಾರೆ, ಯಾರಿಗೆ ಮಾಡಬೇಕು ಸಹಾಯ ಮಾಡಬೇಕು ಅಂತೇಳಿ ಒಂದು ಉದ್ದೇಶ. ಇದ್ರ ಜೊತೆಗೆ 2008 ಯಾರ್ಯಾರು ನಮ್ಮ ಕಾರ್ಯಕರ್ತರು ಇದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಮತ್ತೆ ಮರು ಒಗ್ಗೂಡಿಸ್ಕೊಳ್ಳೋಕೆ ಮಾಡಿಕೊಂಡು ಅವರ ಎಲ್ಲರೂ ಸೇರಿಸ್ಕೊಂಡು ಸಹಕಾರ ಪಡ್ಕೊಂಡು ಮುಂಬರುವ ದಿನಗಳಲ್ಲಿ ಸಂಘಟನೆ ಮಾಡಿಕೊಂಡು ಇಲ್ಲಿ ಜೊತೆಯಲ್ಲಿದ್ದೆ ಒಟ್ಟೊಟ್ಟಿಗೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡೋ ಉದ್ದೇಶದಿಂದ ಇವತ್ತು ಎರಡು ಕಾರ್ಯಕ್ರಮ ಅಂತೇಳಿ ನಾವು ಇವತ್ತು ಸಭೆಯನ್ನು ಕರೆದಿರೋ ಉದ್ದೇಶ. ಎಲ್ಲರದ್ದು ಒಂದೇ ಇದ್ದಿತ್ತು, ಚುನಾವಣೆ ಸಂದರ್ಭದಲ್ಲಿ ಅನೇಕ ಸಣ್ಣ ನನ್ನಿಂದ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾಗಿದೆ. ಅದಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ, ಹಳಬ್ರು ಇರಲಿ ಹೊಸಬ್ರು ಇರಲಿ, ಎಲ್ಲರಲ್ಲೂ ಕೂಡ ನಾನು ಕ್ಷಮೆಯನ್ನು ಮೊದಲನೇದಾಗಿ ಕೋರ್ತೀನಿ. ನಂದು ಕೂಡ ಸ್ವಲ್ಪ ದುಡುಕಿ ಕೆಲವೊಂದು ನಿರ್ಧಾರಗಳನ್ನು ನಾನು ತಗೊಂಡೆ ಅಂತೇಳಿ. ನಮ್ಮ ಉಮೇಶ್ ಅವರು ಸ್ಟಾರ್ಟಿಂಗಲ್ಲೇ ಬಂದಾಗ ಹೇಳಿದರು, ಇನ್ನ ಗೊಂದಲದಲ್ಲಿ ಹಳೆಯದು ಅಂತೇಳಿ. ಯಾಕೆ ಆ ಥರ ನಿರ್ಧಾರಗಳು ತಗೊಂಡ್ರಿ? ಒಂದು ಡೈಲಾಗ್ ಹೊಡೆದಿದ್ದಕ್ಕೆ, ಒಂದೇ ಒಂದು ಡೈಲಾಗ್ ಹೊಡೆದಿದ್ದಕ್ಕೆ ಸುಮಾರು 30,000 ಓಟ್ಗಳು ಒಂದೇ ಸರಿ ಶಿಫ್ಟ್ ಆಯಿತು. ಅದೊಂದು ಯಾಕೆ ಆತರಾತ್ರವಾಗಿ ಮಾಡಿದ್ರಿ? ಆಮೇಲೆ ಇನ್ನೂ ನಮ್ಮ ಕೆಲವರು ಲೀಡರ್ಗಳು ಹೇಳಿದ್ರು, ನಮ್ಮ ಲೀಡರ್ಗಳೆಲ್ಲ, ನಾವ್ಯಾರು ಕೂಡ ಎಲ್ಲೂ ಹೋಗ್ತಾ ಇರಲಿಲ್ಲ, ಇದೇ ಸಭೆ ಸಮಾರಂಭಗಳು ಆವಾಗಲೇ ಕರೆದು ಆವಾಗಲೇ ಮಾಡಿದರೆ ನಾವು ಆವಾಗಲಿಂದ ಜೊತೆಲಿರ್ತಿದ್ವಿ, ಮುಂದೆನೂ ಜೊತೆಲಿರ್ತಾ ಇದ್ವಿ, ನೀವು ಮಾಡಿದ ತಪ್ಪು ಅಂತ ಹೇಳಿದ್ರೆ ಖಂಡಿತ ನನ್ನ ತಪ್ಪಾಗಿದೆ ಅಂತೇಳಿ ನಾನು ನನ್ನ ಅರಿವಿಗೆ ಬಂದಿದೆ. ತಪ್ಪು ಕೂಡ ನನ್ನ ಕಡೆಯಿಂದ ಆಗಿದೆ, ಅದಕ್ಕೆ ಮತ್ತೊಮ್ಮೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನನಗೆ ಯಾಕೆ ಇಷ್ಟೊಂದು ಸಿಟ್ಟು ಅಂತ ಹೇಳಿದ್ರೆ, ಈಗ ಒಬ್ಬ ಮಂತ್ರಿ ಆದನು, ಒಬ್ಬ ಶಾಸಕ ಆದನು, ಅವರ ಮನೆಗಳು ನೋಡ್ಕೊಂಡು ಬರ್ತೀರಾ ನೀವೆಲ್ಲ? ಅವರ ಹೆಂಗಿದ್ರು, ಹಿಂದೆ ಹೆಂಗಿದ್ರು, ಈಗ ಹೆಂಗಿದ್ರೆ ನೋಡ್ತಾ ಇದ್ರ ನೀವೆಲ್ಲ? ಬಹಳಷ್ಟು ಜನ ಮಂತ್ರಿಗಳು ಮನೆಗೆ, ಎಮ್ ಎಲ್ಎಗಳ ಮನೆಗೆ ಹೋಗಿರ್ತೀರಾ ನೀವು? ಅವರಿರುವಂತ ಪರಿಸ್ಥಿತಿ ಹೆಂಗಿದೆ ಅಂತೇಳಿ, ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ಹೆಂಗಿದ್ರು ಅವರು, ಎಮ್ ಎಲ್ ಎಗಳಾದ್ಮೇಲೆ ಹೆಂಗಾದ್ರು, ಒಂದ್ಸರಿ ಎರಡು ಸರಿ ಎಮ್ ಎಲ್ ಎಗಳಾದ್ಮೇಲೆ ಹೆಂಗಾದ್ರು ಹೆಂಗಿದ್ದಾರೆ, ಅವರ ಆಸ್ತಿಗಳು ಹೆಂಗಿದಾವೆ, ಮುಂಚೆ ಹೆಂಗಿದ್ರು, ನಂತರ ಹೆಂಗಿದ್ದಾರೆ, ಎಮ್ ಎಲ್ ಎ ಆದ್ಮೇಲೆ ಮಂತ್ರಿಗಳಾದ್ಮೇಲೆ ಹೆಂಗಿದ್ದಾರೆ, ಅವರ ಕುಟುಂಬಸ್ಥರು ಹೆಂಗಿದ್ದಾರೆ, ಅವರ ಸಂಬಂಧಿಕರು ಹೆಂಗಿದ್ದಾರೆ, ಎಮ್ ಎಲ್ ಎ ಆದರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು, ಅಥವಾ ಅವರ ಮಕ್ಕಳು ಬಾಮಾಯಿದ್ರು ಅಳಿಯಿದ್ರು, ಅವರ ಸಂಸಾರ ಇದು ಕುಟುಂಬ ಅಂತಾರೆ, ಅವರೆಲ್ಲ ಯಾವ ರೀತಿ ಇದ್ದಾರೆ ಅಂತೇಳಿ ನೀವೇ ನೋಡಿದಿರ. ನಾನು ಕೂಡ ಚುನಾವಣೆ ಪೂರ್ವದಲ್ಲಿ ಬಂದಾಗ, 2008 ಮುಂಚೆ ಬಂದಾಗ, ಇಲ್ಲಿಂದ ಒಂದೇ ಒಂದು ಬಿಡಿಗಾಸನ್ನು ಕೂಡ ನಾನು ತಗೊಂಡೋಗಿರ್ಲಿಲ್ಲ. ನಾನು
ಒಂದೇ ಒಂದು ಬಿಡಿಗಾಸ್. 93 ನಾನು ಡಿಗ್ರಿ ಮುಗಿಸ್ಕೊಂಡು ಇಲ್ಲಿ ಬಿಟ್ಟಿದ್ದು, ಮತ್ತೆ ಬಂದಿದ್ದು 2004 ಸುಮಾರು 10 ನಮ್ಮ ಊರ್ ಕಡೆನೆ ಕೂಡ ತಲೆ ಹಾಕಿರ್ಲಿಲ್ಲ ನಾನು. 10 ಡಿಗ್ರಿ ಪಾಸ್ ಆಗ್ಬಿಟ್ಟು ಹೋಗ್ಬಿಟ್ಟದ್ದು ಕೆಲಸ ಇಲ್ದಂಗೆ ಬೆಂಗಳೂರಲ್ಲಿ ಅಲ್ತ್ಕೊಂಡು ಸುತ್ತಿದಾಗ ಯಾವ್ದಾರ ಮದುವೆ ಮುಂಜುಗಳಾದ್ರೆ ಅವ್ರ ನಾವು ಹೋಗ್ತಾ ಇರಲಿಲ್ಲ ನಾನು. ಅಷ್ಟು ಅವಮಾನಿತವಾಗಿ ನಾವು 11 ವರ್ಷ ನಾವು ಬೆಳೆದಿದ್ದು. ಸಡನ್ ಆಗಿ ನಾವು ಬಂದಾಗ 2007 ಬರೀ 600 ರೂಪಾಯಿ ಕೆಲ್ಸಕ್ಕೆ ಕೂಡ ಸಿಗ್ಲಿಲ್ಲ ಬೆಂಗಳೂರಲ್ಲಿ. ನಾವು ಅವ ಡಿಗ್ರಿ ಮುಗಿಸ್ಕೊಂಡು ಹೋದಾಗ 500-600 ರೂಪಾಯಿ ಕೆಲಸ, ಪ್ರೈವೇಟ್ ಕೆಲಸಗಳು. ನಮಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಎಲ್ಲ ಓದಿದ್ದೆಲ್ಲ ಇಲ್ಲಾದರೂ ಕೂಡ ಇಂಗ್ಲೀಷ್ ಓದಕ್ಕೆ ಬರ್ತಾ ಇರಲಿಲ್ಲ. ಪ್ರೈವೇಟ್ ಕಂಪ್ನಿ ಖಾಸಗಿ ಕಂಪ್ನಿಗಳಿಗೆ ಹೋದ್ರೆ ಫಸ್ಟ್ ಬಯೋಡೇಟಾ ಬರ್ಕೊಡು ಅಂತ ಹೇಳೋರು, ಕನ್ನಡದಲ್ಲ ಇಂಗ್ಲೀಷಲ್ಲಿ ಬರ್ಕೊಡು ಅಂತ ಹೇಳೋರು ನಮಗೆ. ಆ ಇಂಗ್ಲೀಷಲ್ಲಿ ಬಯೋಡೇಟಾ ನಮ್ಮ ಬಯೋಡೇಟಾ ಬರ್ಕೊಡಕ್ ಬರ್ತಾ ಇರಲಿಲ್ಲ. ಇಂಗ್ಲೀಷ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೈವೇಟ್ ಕಂಪ್ನಿಗಳು ಕೆಲಸಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ಲ. ಇನ್ನು ಕೆಳಗಡೆ ಯಾವುದೋ ಸೇಲ್ ರೆಪ್ರೆಸೆಂಟೇಟಿವ್ ಆಗಿ ಅಂಗಡಿ ಮುಂದೆ ಚಾಕ್ಲೇಟ್ ಮಾರೋದು ಇಂಥ ಕೆಲಸಗಳು ಸಿಗ್ತಾ ಇದ್ದಿದ್ದು. ಈಗಿನ ಥರ ಗಾರ್ಮೆಂಟ್ಸ್ಗಳು ಅವೆಲ್ಲ ಇರಲಿಲ್ಲ ಅವಾಗ. ಅಂಥ ಟೈಮಲ್ಲಿ ಏನೋ ಕಷ್ಟ ಬಿದ್ದು 1993 ಬಿಟ್ಟಿದ್ದು, ಮತ್ತೆ ಬಂದಿದ್ದು 2005 ನಾನು ಚುನಾವಣೆ ಮಾಡಬೇಕಂತ ಬಂದವನಲ್ಲ, ಇಲ್ಲಿ ರಾಜಕಾರಣ ಮಾಡಬೇಕಂತ ಬಂದವನಲ್ಲ ಇಲ್ಲಿ. ಅವಾಗ ಅವಮಾನ ಮಾಡಿದ್ರು, ನಮ್ಮ ಕುಟುಂಬದಲ್ಲಿ ಅವಮಾನ ಮಾಡಿದ್ರು ನೋಡು, ನಮ್ಮ ಸಂಬಂಧಿಕರ ಅವಮಾನ ಮಾಡಿದ್ರು ನೋಡು. ಸತ್ತೋಗಿದಾನೆ ಅಂತ ಹೇಳ್ಕೊಂಡಿದ್ರು ಬಹಳ ಜನ, ಏ ನಮ್ಮ ಮಕ್ಕಳು ಇಲ್ಲ ಸತ್ತೋಗ್ಬಿಟ್ಟಿದ್ರು ಅಂತೇಳಿ. ಆ ಅವಮಾನಕ್ಕೆ ತಡಿಲಾರ್ದ 10 ಆದ್ಮೇಲೆ ನಾನು ಇಲ್ಲಿ ಬಂದಿದ್ದು, ನಾವೇನಿದೆ ಅಂತ ತೋರಿಸ್ಬೇಕಂತೇಳಿ. ಅಚಾನಕ್ ಆಗಿ ಬಂದಂಥ ಸಂದರ್ಭದಲ್ಲಿ ಆ ಕೋಟೆಕಲ್ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ನಮ್ಮ ದುಗ್ಗಾವರ ಕೋಟೆಕಲ್ ರಂಗನಾಥಸ್ವಾಮಿ. ಏನೋ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಹಾಯ ಮಾಡಿದ್ವಿ ಅಷ್ಟೇ. ಚುನಾವಣೆ ಅಂತ ನನ್ನ ಮೈಂಡಲ್ಲೇ ಇರಲಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಓದಿದ್ದು ಹೊಸದುರ್ಗ ತಾಲೂಕಲ್ಲಿ ಓದಿದ್ದು ಬರೀ ಕೇವಲ ಒಂದೇ ಒಂದು ವರ್ಷ ನಾನು ಓದಿದ್ದು. 4ನೇ ಕ್ಲಾಸ್ ಒಂದೇ ಓದಿದ್ದಿಲ್ಲಿ ನಮ್ಮೂರಲ್ಲಿ, 4ನೇ ಕ್ಲಾಸ್ ಮಾತ್ರ ನಾನು ಓದಿದ್ದು ಅಷ್ಟೇ. ನಮ್ಮ ಊರಿದ ಈ ಕಡೆನೂ ಕೂಡ ಪರಿಚಯ ಇರಲಿಲ್ಲ ನಾನು. ನಾನೆಲ್ಲ ದುರ್ಗ ಒಳದಕೆರೆ ಓದಿದ್ದೆಲ್ಲ. ಅವಮಾನ ತಡಿಲಾರದೆ 10 ಆದ್ಮೇಲೆ ಬಂದಿದ್ದೆ ನಾನು. ಆ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ನೀವೆಲ್ಲ ಏನು ಈಗ ಇದರ ಅಳುಬರೆಲ್ಲ ಸೇರಿಕೊಂಡು ಜಾತ್ಯತೀತವಾಗಿ, ನಾನು ಯಾವತ್ತೂ ಕೂಡ ಜಾತಿ ಮಾಡೋದನ್ನಲ್ಲ, ಅವಾಗ ಸಹಾಯ ಮಾಡಿದ್ರು ನೀವೆಲ್ಲ ಹಳ್ಳಿಗೂ. ಅವಾಗ ನನಗೆ ಅವಮಾನ ಮಾಡಿದ್ರು, ನಾನು ಚುನಾವಣೆ ಬರಬೇಕಂತ ಬಂದನಲ್ಲ ನಾನು. ಅವಾಗ ದೇವಿಗಿರಲ್ಲಿ ಅವಮಾನ ಮಾಡಿದ್ರು, ಇದೇ ಲಿಂಗಮೂರ್ತಿ ನಂದಿಸಿದ್ರು ಸ್ಟೇಜ್ ಮೇಲೆ, ನನಗಿನ್ನ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಇಲ್ಲಿ ಬರಬೇಕಂತ ಕೇಳ್ಬಿಟ್ರು ಅಲ್ಲಿ. ನನಗೆ ಏನಪ್ಪ, ನಾವು ನಮ್ಮ ಮನೆಯಲ್ಲಿ 10-15 ವರ್ಷ ಆಗಿದೆ ಊರು ಬಿಟ್ಟು ಹೋಗಿ ಈಗ ಬಂದಿದ್ದೀವಿ, ಈಗ ಬಂದ್ರೆ ಏನ್ರಿ ಆಗಲೇ ರಾಜಕಾರಣ ಮಾಡ್ತಾರೆ ಅಂತ ಅಲ್ಲಿಂದ ದ್ವೇಷ ಸ್ಟಾರ್ಟ್ ಆಗಿದ್ದು. ದೇವಿಗಿರಿಯಿಂದ ಲಿಂಗಮೂರ್ತಿ ದ್ವೇಷ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನನಗೆ. ಇದು ನಿಮ್ಮ ಗಮನಕ್ಕೆ ಭಾಳ ಜನಕ್ಕೆ ಗಮನ ಗೊತ್ತಿಲ್ಲ ಅನ್ಸುತ್ತೆ. ಅಲ್ಲಿ ಜಾತಿ SC ಅವ್ರು ಇಲ್ಲಿ ಯಾಕ್ರಿ ಬರಬೇಕು, ಜನರಲ್ ಕ್ಷೇತ್ರ ಹೋಗ್ರಿ ಒಳಲ್ಕೆರೆ ಇದೆ ಅಂತ ಹೇಳಿದ್ರು. ನಾನು ಹಿಂಗೆ ನಡುಗ್ಬಿಟ್ಟೆ, ಸ್ಟೇಜಲ್ಲಿ ಮಾತಾಡಕ್ಕೆ ಬರ್ತಲ್ಲಿ ನಡುಗ್ತಾ ಇದ್ದೆ, ಅಲ್ಲಿ ಉಟ್ಕೊಂಡಿದ್ದು. ಆವಾಗ ಅಲ್ಲಿದ್ದವರೆಲ್ಲ ಅಣ್ಣ ಬಾಡ ನೋಡೋಣ ಎಲೆಕ್ಷನ್ಗೆ ಬಂದ್ಬಿಡೋಣ ಏನಾಗುತ್ತೆ ನೋಡೋಣ ಅಂದ್ರೆ, ನಿನ್ಗೆ ಅವಮಾನ ಮಾಡಿದ್ರೆ ಬಾಡ ಅಂದ್ರೆ. ಆ ಟೆಂಪ್ ಮೇಲೆ ನಾನು ಅವತ್ತು ಎಲೆಕ್ಷನ್ಗೆ ಅಲ್ಲಿ ಡಿಸೈಡ್ ಮಾಡಿದ್ದೆ. ಅಲ್ಲಿ ಡಿಸೈಡ್ ಮಾಡಿ ನೀವೆಲ್ಲ ಜೊತೆಲಿದ್ದಾಗ 2008 ಚುನಾವಣೆಯಲ್ಲಿ ಗೆಲ್ಲಕ್ಕೆ ಅವಕಾಶ ಆಯ್ತು. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ಜನರಲ್ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದು ಉದಾಹರಣೆ ಎಲ್ಲೂ ಇಲ್ಲ. ಸಾಮಾನ್ಯ ಇದಾವೆ, ಅವರೆಲ್ಲ ದೊಡ್ಡ ದೊಡ್ಡ ಮಂತ್ ಅಂದವರು. ನಮ್ಮ ಜಾರಕಿಹೊಳಿ ಫ್ಯಾಮಿಲಿಯವರು, ನಮ್ಮ ಮದಿನ ರಾಜಣ್ಣ ಅವರು ST ಪೈಕಿ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ದುಡ್ಡಿರೋಂಥವ್ರು, ಅಗರ್ಭ ಶ್ರೀಮಂತರು ಅಂಥವ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ನಮ್ಮ KS ಗಣನಾಥ ಸಾಹೇಬರು MP ಕ್ಷೇತ್ರದಲ್ಲಿ ಜನರಲ್ ಕ್ಷೇತ್ರದಲ್ಲಿ ಗೆದ್ದಿರೋದು ಬಿಟ್ಟರೆ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಜನರಲ್ ಕ್ಷೇತ್ರಗಳಲ್ಲಿ ಗೆದ್ದಿರೋದು ವಿರಳ. ಅಂಥ ಟೈಮಲ್ಲಿ ನನಗೆ ಅವಕಾಶ ಮಾಡಿಕೊಟ್ರಿ ನೀವು. ಆ ಸಂದರ್ಭದಲ್ಲಿ ನನಗೆ ಯಾರನ್ನ ಅವರನ್ನ ಸಹಾಯ ಮಾಡಿದ್ರ ಚುನಾವಣೆ ಪೂರ್ವದಲ್ಲಿ ಹೇಳ್ತಾ ಇರೋದು 2008 ಪೂರ್ವದಲ್ಲಿ ಯಾರು ಸಹಾಯ ಮಾಡಿಲ್ಲ, ಒಂದೇ ಒಂದು ರೂಪಾಯಿ ದುಡ್ಡು ಸಹಾಯ ಮಾಡಿಲ್ಲ, ವೋಟ್ ಹಾಕ್ರಿ ಅಂತ ಹೇಳಲಿಲ್ಲ ಅವರು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನಗೆ ಈಗಲೂ ನೋವು ಇದೆ, ನಾನೇ ಅಂತ ಎದೆ ತಟ್ಕೊಂಡು ಒಂದಲ್ಲ 100 ಸರಿ ಹೇಳ್ತೀನಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ್ದು BJP ಪಕ್ಷ ಅಲ್ಲ, ನಾನು ಗುಳಿಯಟ್ಟಿ ಶೇಖರ್ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದೆ. ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೆ, ನಾನು 110 ಸೀಟ್ ಬಂದ್ಬಿಟ್ವು, ಕೇವಲ ಇನ್ನು 3 ಸೀಟು ಬೇಕಾಗಿದ್ದು, 3 ಸೀಟ್ ಬೇಕಾಗಿದ್ದು ಗೊತ್ತಿತ್ತಲ್ಲ.
ನಾನು ಯಾಕೆ ಉಮಾ ನಮ್ಮ ಉಮೇಶ್ ಅಣ್ಣ ಹೇಳಿದ್ದಕ್ಕೆ ಇದೆಲ್ಲ ಪ್ರಸ್ತಾಪ ಮಾಡಬೇಕಾಯ್ತು. ನೋವು ಅನ್ನೋದು ಇವಾಗಲೂ ಕೂಡ ಹಂಗೆ ಇದೆ. ಮಂತ್ರಿಗಳು ಎಂ ಎಲ್ ಎಗಳು ಮನೆಗಳಿಗೆ ಹೋಗ್ತೀರಾ, ನಮ್ಮ ಮನೇಲಿ ಬಂದರೆ ನೀವು ಬಾಡಿಗೆ ಮನೇಲಿ ಇದ್ದೀನಿ, ಬೆಂಗಳೂರಿಗೆ ಬಂದರೆ ಕಾರ್ ಶೆಡ್ಡಲ್ಲಿ ಕೂರಿಸ್ತೀನಿ. ನಾವಿರೋದು ಮನೆ ಹೆಂಗಿದೆ, ಕಾರ್ ಶೆಡ್ಡಲ್ಲಿ ಕೂರಿಸೋದು. ಮಂತ್ರಿಗಳು ಹೆಂಗಿದ್ದಾರೆ, ಇವತ್ತಿನ ಮಂತ್ರಿಗಳು ಹೆಂಗಿದ್ದಾರೆ, ಒಬ್ಬೊಬ್ಬ 4,000 ಕೋಟಿ, 5,000 ಕೋಟಿ, 6,000 ಕೋಟಿ, 10,000 ಕೋಟಿ. ಬಿಜೆಪಿ ಪಕ್ಷದಲ್ಲಿ ನೋಡ್ರಿ, 2008 ಮುಂಚೆ ಹೆಂಗಿದ್ರು ಅವರು, ಈಗ ಹೆಂಗಿದ್ದಾರೆ. ಇದೆಲ್ಲ ಮಾಡಿಕೊಟ್ಟಿದ್ದು ಕೃತಜ್ಞತೆ ಅನ್ನೋದಿಲ್ಲ ಅವ್ರಿಗೆ. ಮಂತ್ರಿ ಆಗಿದ ತಕ್ಷಣನೇ ಮಂತ್ರಿ ಆಗ್ಬೇಕಾರೆ ಅಥವಾ ಎಂ ಎಲ್ ಎ ಆಗ್ಬೇಕಾರೆ ಅವರಿಂದ ಕೊಡುಗೆ ಏನೂ ಇರಲಿಲ್ಲ ನನಗೆ, ಯಾಕಂದ್ರೆ ಅವ್ರು ಕ್ಯಾಂಡಿಡೇಟ್ ಇದ್ರಲ್ಲ ಇಲ್ಲಿ. ಅವರಿಂದ ಏನಾದ್ರು ಸಹಾಯ ಮಾಡಿದ್ರೆ ಹೋಗ್ಲಿ, ಎಲೆಕ್ಷನ್ ಇಂಡೈರೆಕ್ಟಾಗಿ ಹೇಳಿ ಆಯ್ತಪ್ಪ ನೀನು ನಿಂತ್ಕೊಂಡ್ಬಿಟ್ಟಿದ್ಯಾ ಇಂಡಿಪೆಂಡೆಂಟ್, ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಈಗಲೂ ಮಾಡ್ತಾರಲ್ಲ, ಈಗಲೂ ಮೊನ್ನೆ ಅದೇ ಕತೆ ಆಗಿತ್ತು. ಅದಕ್ಕೆ ಈಗ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಬೇರೆ ಇದನ್ನು ಡೈವರ್ಟ್ ಮಾಡೋಕೆ ಹೋಗಲ್ಲ. ನನ್ನ ನೋವನ್ನು ಈಗಲೂ ನೋವಿದೆ, ಆ ನೋವು ಈಗಲೂ ಅನುಭವಿಸ್ತಾ ಇದ್ದೀನಿ. ಅವ್ರು ಮಾಡಿದ್ದ ಏನೇನು ಮಾಡಿದ್ರು ಅಂತೇಳಿ, ಮಂತ್ರಿ ಆಗಿದ ತಕ್ಷಣ ಮಂತ್ರಿಯನ್ನು ಕೊಟ್ರು ನನಗೆ ಮಂತ್ರಿ ಹೋಗ್ಲಿಕ್ಕೆ. ಅವಾಗ್ಲೇ ಉಪ್ಪಾರ ಮಠದಲ್ಲಿ ಕುತ್ಕೊಂಡಾಗ ಉಪ್ಪಾರ ಸ್ವಾಮೀಜಿ ಅವ್ರೇನ ಮನಸ್ಸು ಮಾಡಿದ್ರೆ ಅವತ್ತ ನೀನು ಹೋಗು ಅಂತ ಹೇಳಿದ್ರೆ ಅವರು ಇವೆಲ್ಲ ಏನು ಕೇಳೋದೇನು ಬೇಕಾಗಿಲ್ಲ, ಆ ಸ್ವಾಮೀಜಿ ಹೋಗು ಅಂತ ಹೇಳ್ಬಿಟ್ಟಿದ್ರೆ ಅವತ್ತು ಕುತ್ಕೊಂಡಾಗ ಅದಕ್ಕೆ ಸರ್ಕಾರನೇ ಬೇರೆ ಆಗೋದು. ಇವ್ರು ಆಗ್ತಾರೆ, ನಮ್ಮ ತಾಣೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಿಲ್ಲ ನಾನು ಹೋಗಲಿಲ್ಲ ಅಂದ್ರೆ. ಅವತ್ತು ಇವರೇನು ತಿಳ್ಕೊಂಡಿರ್ಗ ಮಂತ್ರಿ ಮಾಡಿಲ್ವಾ ನಿನಗೆ ಅಂತಾರೆ. ರೀ ನನಗೆ ಮಂತ್ರಿ ಮಾಡೋಕ್ಕೆ 3-2 ಅವಕಾಶ ಐತ್ರಿ, ನಿಮಗಲ್ಲಿ ಮುಖ್ಯಮಂತ್ರಿ ಮಾಡಕ್ಕೆ ನಾನು ಹೋಗಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ನಿಮಗೆ. ಅವಾಗ ಯಾಕಪ್ಪ ನಿಮ್ಮ ಜಾತಿ ಅವರಲ್ಲಿ ರಾಜೀನಾಮೆ ಕೊಟ್ಟು ಬರಲಿಲ್ಲ, ಯಾಕೆ ರಾಜೀನಾಮೆ ಕೊಡ್ಲಿಕ್ಕೆ ಬರಲಿಲ್ಲ, ಅವಾಗ ಕೊಡ್ಬೋದಿತ್ತಲ್ಲ, ಅವಾಗ ಅವಾಗಲೂ ಇದ್ರಲ್ಲ ರಾಜೀನಾಮೆ. ಯಾವಾಗ ಕೊಟ್ರು, ಸೋಮಣ್ಣ ಸಾಹೇಬರು ಕಾಂಗ್ರೆಸ್ ಅಲ್ಲಿ ಇದ್ರು, ಉಮೇಶ್ ಕತ್ತಿ ಸಾಹೇಬರು ಕಾಂಗ್ರೆಸ್ ಅಲ್ಲಿ ಇದ್ರು, ಕರಡಿ ಸಂಗಣ್ಣ ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ರು, ಇವರೆಲ್ಲ ಯಾಕಪ್ಪ ಕೊಡ್ಲಿಲ್ಲ ಅವಾಗ, 110 ಸೀಟ್ ಬಂದಾಗ ಅವರೇ ಕೊಡ್ಬೋದಿತ್ತಲ್ಲ, 110 ಸೀಟ್ ಬಂದಾಗ ನಿಮ್ ನಮ್ಮನ್ನ ಅವಶ್ಯಕತೆ ಇರಲಿಲ್ಲ, ಅವಾಗಲೇ ಕೊಡ್ಬೋದಿತ್ತಲ್ಲ. ರಾಜೀನಾಮೆ ಕೊಟ್ಟಿದ್ರೆ ಅವರೇ ಅವ್ರದ್ದೇ ಸರ್ಕಾರ ಆಗಿದ್ರಲ್ಲ, ಅವ್ರದೇ ಸಮಾಜದವರು. ಒಂದೇ 1 ರೂಪಾಯಿ ತಗೊಂಡ್ದಂಗೆ ಫ್ರೀ ಆಫ್ ಕಾಸ್ಟ್ ನಾನು ಸಪೋರ್ಟ್ ಮಾಡಿದ್ದೆ ಯಡಿಯೂರಪ್ಪ ಸಾಹೇಬ್ರಿಗೆ, ಪುಕ್ಷೇಟೆ ಸಪೋರ್ಟ್ ಮಾಡಿದ್ದೆ. ಇದು ನಿಮ್ಮ ಗಮನಕ್ಕಿರಲಿ. ನನಗೆ ಯಾಕೆ ನೋವು ಅಂದರೆ, ನನಗೆ ಯಾಕೆ ಕೋಪ ಈಗಲೂ ಇದೆ ಅಂತೇಳಿದ್ರೆ, 1 ರೂಪಾಯಿ ತಗೊಂಡ್ಲಿಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇವತ್ತು ಅಧ್ಯಕ್ಷರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಸುಮ್ಮನೆ ಮಾಡ್ತಾರೆ. ಈಗ ನಮ್ಮ ಸೀನಪ್ಪ ಅಧ್ಯಕ್ಷ ಆದ ಕೇಳೋ ಅವನಿಗೆ, ಸೀನಪ್ಪ ಅಧ್ಯಕ್ಷ ಆದ ಹಂಗೆ ಆಗ್ಬಿಟ್ಟ ಅಧ್ಯಕ್ಷ ಸೀನಪ್ಪ ಅದ ಹಂಗೆ ಅದ. ನೀವಿಲ್ಲಿ ಮೆಂಬರ್ಗಳು ಬಹಳ ಆಶ್ಚರ್ಯ ಆಗ್ತಾರೆ, ಕೂತ್ಕೊ ಒಂದು 5 ನಿಮಿಷ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಹಳ ಜನ ಇದ್ರಲ್ಲಿ, ನೀವು ಅಧ್ಯಕ್ಷ ಆಗ್ಬೇಕಾರೆ ಮೆಂಬರ್ಗಳು ಹಂಗೆ ಬಂದ್ಬಿಡ್ತಾರೆ, ಹಂಗೆ ಆಗ್ಬಿಡ್ತೀರಪ್ಪ ನೀವು ಆಗ್ತಾರೆ ಏನಾಗಣ್ಣ ನಾಗಣ್ಣ ಹಂಗೆ ಆಗ್ತಾರಣ್ಣ ಅಧ್ಯಕ್ಷ. ನಾನು ಅವತ್ತು ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಮಾಡ್ಬೇಕಾರೆ ಅದಕ್ಕೆ ಎದೆ ತಟ್ಕೊಂಡು ಸುಮ್ಮನೆ ಬಾಯ್ಬಿಡ್ಕೊಳ್ಳೋದು ಅಷ್ಟೇ. ನಾನೇ ಮುಖ್ಯಮಂತ್ರಿ ಮಾಡಿದ್ದು ಪ್ರಯೋಜನ ಏನಿಲ್ಲ. ಆಮೇಲೆ ಗೆದ್ದಾದ್ಮೇಲೆ ಮಂತ್ರಿ ಆಗಿದ್ದೆ, ಮಂತ್ರಿ ಆದ್ಮೇಲೆ ಇದು ತಿಳ್ಕೊಳ್ಳಿ, ಇದು ಮಜಾ ಇದೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಚೇಂಜ್ ಮಾಡಲಿಲ್ಲರಿ ಇದು ನಾವು ಇರಲಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್. ಈಗ ನೋಡಿ, ಈಗ ಕಾಂಗ್ರೆಸ್ ಈ ಸರ್ಕಾರ ಅಂತ ಅವ್ರು ಬೇಕಾದ್ರೆ ಹಾಕೊಳ್ತಾರಪ್ಪ, ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಬೇಕಾದ್ರೆ ಹಾಕೊಳ್ತಾರೆ. ಸರ್ಕಾರ ಬಂದ್ಮೇಲೆ ಅವ್ರ ಎಂ ಎಲ್ ಎಗಳು ಬೇಕಾದ್ರೆ ಹಾಕ್ಸ್ಕೊಳ್ತಾರೆ. ಅದು ಅವರು ವಿವೇಚನೆ ಬಿಟ್ಟಿದ್ದು. ನಾನು ಮಂತ್ರಿ ಇದ್ದೀನಿ ಇಲ್ಲಿ, ಮಂತ್ರಿ ಇದ್ರೇನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಚೇಂಜ್ ಮಾಡಲಿಲ್ಲ ರೀ. ನಮ್ಮ ಹುಡುಗರು ಕಾರ್ಯಾಲಯ ಹುಡುಗರು ನೋಡಿ ಇಲ್ಲಿದ್ದಾರೆ, ಒಂದೊಂದು ತಿಂಗಳು ಜೈಲಿಗೆ ಹಾಕ್ಸ್ಬಿಟ್ರು, ಒಂದು ತಿಂಗಳಿಗೆ ಕಾರ್ಯಾಲಯ. ನಮ್ಮ ತೋಟದ ಮನೆ ಹುಡುಗರು ಇಲ್ಲಿದ್ದಾರೆ ನೋಡಿ, ಇಲ್ಲೆಲ್ಲ ಅದೇ ಸಮಾಜ ಹುಡುಗ್ರನ್ನ ನನಗೆ ಸಹಾಯ ಮಾಡಿದಾರೆ ಅಂತೇಳಿ. ಅದಕ್ಕೆ ನೀವೆಲ್ಲ ಆಗ್ಲೇ ಹೇಳ್ತಾ ಇದ್ರು ಬಿಟ್ರೆ ಹೆಂಗಣ್ಣ ಅಂತೇಳಿ. ಇದೇ ಕಾರಣ ನಾನು ಅಧಿಕಾರದಲ್ಲಿ ಇದ್ದಾಗಲೇ ಜೈಲಿಗೆ ಹಾಕ್ಸಿದ್ರು, ಅವಾಗ ನಾನು ಮಂತ್ರಿ ಆಗಿದ್ದಾಗಲೇ ಜೈಲಿಗೆ ಹಾಕ್ಸಿದ್ರು. ಈಗ ನಿಮ್ಮನ್ನು ಬಿಟ್ಬಿಡ್ತಾರೆ, ಈಗ ಬಿಡ್ತಾರೇನ್ರಿ ನಿಮ್ಮನ್ನ. ಅದನ್ನೇ ನಾ ಅದಕ್ಕೆ ಮೊನ್ನೆ ಉಪಾಸಕರೇ ಅಂತಲ್ಲ, ನಾನು ಧಮಕಿ ಹಾಕ್ತಾರೆ ಅದು ಯಾಕೆ ಅಂತ ತಿಳ್ಕೊಂಡಿದ್ದೀರಿ ಅನ್ನ. ಅದೇ ಹೇಳ್ತಾ ಇದ್ರು, ಬೇರೆ ಯಾರನ್ನ ಬರ್ತಾ ಇದ್ರು ಬಹಳ ಜನ ಹೇಳಿದ್ರು ಯಾರನ್ನ ಬರ್ತಾ ಇದ್ರ ಇಲ್ಲಿ ಅಂತೇಳಿ. ಇವರೆಲ್ಲ ಬರೋದು ಯಾವಾಗ, ಅವರು ಸಿಂಬಲ್ ತಗೊಂಡು ಬರ್ತಾರೆ. ನಮ್ಗೇನಪ್ಪ ಪಕ್ಷ ಕೊಟ್ಟಿದೆ ಸಿಂಬಲ್ ಕೊಟ್ಕೊಂಡ್ಬರ್ತೀವಿ ಅಷ್ಟೇ, ಸಿಂಬಲ್ ವ್ಯಕ್ತಿಯಾಗಿ ಬರಲ್ಲ. ಇಲ್ಲಿ ಚಿಹ್ನೆ ತಗೊಂಡು ಬರ್ತಾರ ಅವ್ರು. ಇಲ್ಲಿ ಯಾರಿಗ ಕಷ್ಟ ಸುಖ ಆದ್ರೆ ಯಾರು ಬರ್ಬೇಕು, ವ್ಯಕ್ತಿಯಾಗಿ ಬರಲ್ಲ. ನಮ್ಗೇನು ಬಿಡಪ್ಪ ಆ ಟೈಮಲ್ಲಿ ನೋಡೋಣ ಬಿಡ್ರಿ,
ಇನ್ನ 4 ವರ್ಷ ಇದೆ, ಯಾರು ಇದರಿಂದ ಕೇಂದ್ರದಿಂದ ಯಾರು ಕೊಡ್ತಾರೋ ಟಿಕೆಟ್ ಕೊಡ್ತಾರೋ ಅವ್ರು ಬರ್ತೀವಿ, ನಾವು ಮಾಡ್ತೀವಿ, ನಮ್ಗೇನು ಅಲ್ಲಿ ಅಲ್ಲಿಂದ ಕಳಿಸಿದ್ರೆ ನಾವು ಬರ್ತೀವಿ ಅಷ್ಟೇ, ನಾವು ರಬ್ಬರ್ ಸ್ಟಾಪ್ ಅಷ್ಟೇ ಅಂತಾರೆ. ಇಲ್ಲಿ ಇವ್ರು ಕಷ್ಟ ಸುಖಕ್ಕೆ ಯಾರು ಬರಬೇಕು? 1 ತಿಂಗಳು ಜೈಲಿಗೆ ಹಾಕ್ಬಿಟ್ರು ನಾನು ಅಧಿಕಾರದಲ್ಲಿ ಇದ್ದಾಗ, ಬೇಲ್ ತಗೊಂಡು ಬಂದ್ರು, ಆಮೇಲೆ ಬಂದಾಗ ಅವಮಾನ ಮಾಡಿದ್ರು ಹುಡುಗರು, ಕಾರಳ್ಳಿ ಹುಡುಗರು, ಅಣ್ಣ ಏನಣ್ಣ ಅವ್ರು ಹಿಂಗೆ ಕಾಲರ್ ತಿರುತ್ತಾರೆ ನೋಡೋಣ ಅಂದ್ರು, ಕಾಲರ್ ಹಿಂಗೆ ತಿರುತ್ತಾರಣ ನೋಡು, ನಿಮ್ಮ ಮಂತ್ರಿ ಇದ್ರು ಒಂದು ಸಣ್ಣ ಏನು ಒಂದು ಕೆಲಸ ಮಾಡ್ಕೊಳಕ್ಕಾಗಿಲ್ಲ, ನೀವು ಹೆಂಗೆ ಜೈಲಲ್ಲಿ ಇಟ್ಟಿಸಿದ್ದು ಒಂದೊಂದು ತಿಂಗಳು ಉಳ್ಳಿಟ್ಟು ಶೇಖರ್ ಸಪೋರ್ಟ್ ಮಾಡ್ತೀರಿ ನೀವು, ಹೆಂಗೆ ಜೈಲಲ್ಲಿ ಇಟ್ಟಿದ್ದು? ರೀ ನಾನು ಮಂತ್ರಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ ಅವ್ರು ಮಾಡಿರೋ, ನಾನು ಮಾಡಿದ್ಕೆ ನೀವೆಲ್ಲ ಓಟ್ ಹಾಕಿದ್ಕೆ ಒಂದೊಂದು ತಿಂಗಳು ಅವ್ರಲ್ಲಿ ಜೈಲಲ್ಲಿ ಇಡ್ಸಂಗೆ ಆಯ್ತು. ಇದು ಅವ್ರ ನೋವು, ಅವ್ರ ಶಾಪ ತಟ್ಟಿಲ್ಲ ನನಗೆ, ಆವಾಗಲೇ ನಾನು ಪೇಪರ್ ಹರಿದು ಬಿಸಾಕಿದ್ದು ಮುಖ್ಯಮಂತ್ರಿಗೆ. ಯಾವಾಗ ತೆಗೆದು ಲೆಟರ್ ಕೊಟ್ಟರೆ ಹಿಂಗೆ ತೆಗೆದು ಬಿಸಾಕ್ಬಿಟ್ರು ಸರ್, ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಚೇಂಜ್ ಮಾಡ್ಕೊಡಿ ಅಂದ್ರೆ ನೋಡ್ಬಿಟ್ಟು ಹೆಂಗೆ ಬಿಸಾಕ್ಬಿಟ್ರು. ಏಯ್ ನಡೆಯಂತ, ಏಯ್ ನೀವಪ್ಪ ನನ್ನ ಕಾರ್ಯಕರ್ತ ನೋಡ್ಸ್ಕೊಂಡಂಗೆ ಇದು ಅಧಿಕಾರ ಏನಕ್ಕೆ ಬೇಕು ಹಂಗೆ ತೆಗೆದು ಅವ್ರು ಬಿಸಾಕ್ತ ಆವಾಗ ಕರೆದು ಇದು ಮಾಡಿದ್ರು. ಅದಾದ್ಮೇಲೆ ಆಪರೇಷನ್ ಕಮಲ ಅಂತ ಮಾಡಿದ್ರು ಗೊತ್ತಾ ನಿಮ್ಗೆ? ಆವಾಗ ಆವಾಗ ರಾಜೀನಾಮೆ ಕೊಟ್ಟರು ಯಾರು? ಆವಾಗ ಸಮಾಜದವ್ರು ಬಂದ್ರು ರಾಜೀನಾಮೆ ಕೊಡೋದಕ್ಕೆ. ಮುಂಚೆ ಯಾಕಪ್ಪ ಬರಲಿಲ್ಲ ಸಮಾಜದವ್ರು? ಉಮೇಶ ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಉಮೇಶ ಅಣ್ಣ ಅವಾಗ ಸಮಾಜದವ್ರಲ್ಲ? ಮುಂಚೆ 100 ಸೀಟ್ ಆದಾಗ 100 ಸೀಟ್ ಇದ್ವಲ್ಲ, ಆವಾಗ ಯಾಕೆ ಬರಲಿಲ್ಲ ರಾಜೀನಾಮೆ ಕೊಡಲಿಲ್ಲ? ಅವಾಗ ನಾವ್ಯಾಕೆ ಬೇಕಾಗಿತ್ತು ಅವಾಗ? ಆವಾಗ ಇವರೆಲ್ಲ ರಾಜೀನಾಮೆ ಕೊಟ್ಟು ನಮ್ಮನ್ನು ತೆಗೆದು ಅವೆಲ್ಲ ಆಯ್ತು. ನೋವು ಎಷ್ಟು ಕೊಟ್ರು ಅಂದ್ರೆ ನಾವ್ ಹೇಳ್ತೀವಿ, ನಮ್ಮನೆ ಹತ್ರ ನೀವು ಬಂದ್ರೆ ಹೊರಗಡೆ ಕೂರಿಸ್ತೀನಿ, ಬೆಂಗಳೂರಿಗೆ ಬಂದ್ರೆ ಕಾರ್ ಶೀಟ್ ಅಲ್ಲಿ ಕೂರಿಸ್ತೀನಿ. ಇವರೆಲ್ಲ ಹೆಂಗಿದಾರಪ್ಪ, ಹೆಂಗಿದಾರಪ್ಪ ಈಗ ಇವರೆಲ್ಲ? ಅದಕ್ಕೆ ನೋವು ಅನ್ನೋದಿದೆ. ಆದ್ರೂ ಕೂಡ ಮತ್ತೆ 2018 ಇದೆಲ್ಲ ಆಗಲಿ ಅಂತೇಳಿ ಮತ್ತೆ ಹೋದ್ವಿ. 2018 ಹೋದಾಗ ಮತ್ತೆ ಸಹಾಯ ಮಾಡಿದ್ರು, ಜಾಯಿನ್ ಆಗಿ ಸಹಾಯ ಮಾಡಿದ್ರು, ಸಹಾಯ ಮಾಡಿದ್ರು. ಅದ್ರ ಪರಿಣಾಮವಾಗಿ ಶೇಖರಣ್ಣ ಈಗ ಹೇಳ್ತೀನಿ ಕೇಳಿ ನಿನ್ಗೆ, 2018 ಗೆದ್ದಾಗ 1 ವರ್ಷ ಸರ್ಕಾರ ಇರಲಿಲ್ಲ, ಇನ್ನ 2 ವರ್ಷ ಕರೋನಾ ಬಂದ್ಬಿಡ್ತು, ಅಭಿವೃದ್ಧಿ ಕೆಲಸಗಳು 1 ರೂಪಾಯಿ ಇಲ್ಲ. ಅವಾಗ ನೀವೆಲ್ಲ ಹೇಳ್ತಾ ಇದ್ರಿ, ಇದೇ ಡೈಲಾಗ್ ಹೊಡಿತಾ ಇದ್ರಿ. ಮುಂಚೆ ನನ್ನ ಎದುರುಗಡೆ ಇರೋರು ಏನ್ ಹೇಳೋರು, ಗುಳಿಯಟ್ಟು ಶೇಖರ್ನ ಹುಡುಕ್ಬೇಕಾದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿರೇನ್ರಿ ಏನಾರು? ಈ ಮಾತು ಬರಬಾರ್ದು ಅಂತೇಳಿ ಇಲ್ಲೇ ಬಿದ್ದಿದ್ನ ಇಲ್ಲ 5 ವರ್ಷ? ಎಲ್ಲಾರು ಹೋಗಿದ್ನ ನಾನು 5 ವರ್ಷ ವಸ್ತ್ರದಲ್ಲೇ ಬಿದ್ದಿದ್ದೀನಿ ತಾನೆ? 1 ವರ್ಷ ಇರು ಅಲ್ಲೇ ಬಿದ್ದಿದ್ದು ತಾನೆ, ವಸ್ತ್ರಗಳೇ ಬಿದ್ದಿದೆ. ಆ ಕರೋನಾ ಪೀರಿಯಡಲ್ಲಿ ಇಡೀ MLAಗಳು ಮಂತ್ರಿಗಳೆಲ್ಲ ಮನೆಗೆ ಎಲ್ಲ ಸ್ಟಾರ್ ಹೋಟ್ಲ್ಗಳಲ್ಲಿ ಸೇರ್ಬಿಟ್ರಲ್ಲ, ಮನೆ ಬಿಟ್ಟು ಆಚೆನೇ ಬರಲಿಲ್ಲ. ನೋಡು ಯಾವ್ದಾರ ಬಂದಿದ್ರೇನ? ಒಬ್ಬರು ತಿರುಗಿ ನೋಡಲಿಲ್ಲ. ನಾನು ಇಲ್ಲೇ ಬಿದ್ದಿದ್ದೆ, ಇಡೀ ಹಳ್ಳಗಳೆಲ್ಲ ಕ್ಲೀನ್ ಮಾಡಿಸ್ದೆ ನಾನು ಅವಾಗ, ಹಳ್ಳಗಳೆಲ್ಲ ಕ್ಲೀನ್ ಮಾಡಿಸ್ದೆ, ಕೆರೆ ಕಟ್ಟೆಗಳು ಹಳ್ಳಗಳೆಲ್ಲ ಕ್ಲೀನ್ ಮಾಡಿಸ್ದೆ. ಈಗ ನನಗೆ ಬಿಟ್ಟಿದ್ರೆ ಸಿಕ್ಕಿದ್ರೆ ಬಿಡ್ತಾ ಇದ್ನ, ಈಗ ಮಳೆ ಇರಲಿಲ್ಲ ಇನ್ನೊಂದಷ್ಟು ಕ್ಲೀನ್ ಮಾಡಿಸ್ಬಿಡ್ತದೆ. ಈಗೇನಾದ್ರು ಮತ್ತೆ MLA ಆಗಿದ್ರೆ ಈಗ ಇದ್ದಿದ್ರೆ ಇನ್ನೊಂದಷ್ಟು ಪೂರ್ತಿ ಹಳ್ಳಗಳೆಲ್ಲ ಕ್ಲೀನ್ ಮಾಡಿಸಿಡ್ತದೆ. ಈಗ ಮಳೆ ಬಂದು ನೀರು ತುಂಬಿಕೊಂಡ್ರೆ ಆರಾಮ್ ಫಸ್ಟ್ ಕ್ಲಾಸ್ ಆಗೋದು. ಆ ನೋವು ಇದೆಯಪ್ಪ, ಆ ನೋವಿಂದ ಮೊನ್ನೆ ಮಾತ್ರ ಮಿಸ್ ಆಯ್ತು. ಅದು ಕೊನೆಯ ದಿನದಲ್ಲಿ ಆ ಡೈಲಾಗ್ ಹೊಡೆಯ ಕಾರಣ ಟೆಂಪ್ಟ್ ಮಾಡಿದ್ರು, ಟೆಂಪ್ಟ್ ಮಾಡಿದ್ರು ನನಗೆ, ಟೆಂಪ್ಟ್ ಮಾಡಿ ನಮ್ಮ ಕಾರ್ಯಕರ್ತನೆಲ್ಲ ಕರ್ಕೊಂಡೋಗಿ ಶಾಲು ಹಾಕೋದು, ಕರ್ಕೊಂಡೋಗಿ ಶಾಲು ಹಾಕೋದು, ಕರ್ಕೊಂಡೋಗೋದು ಮಾಡೋ ಹೋಗಿದ್ರೆ. ಈಗ ಅವ್ರು ಹಂಗೆ ಕರ್ಕೊಂಡೋಗಿದ್ರೆ ನಮ್ಗೇನು ಬೇಡ ಅಂತಿದ್ವಾ ನಾವು? ಅವ್ರ ಅಡೆ ಬರದಲ್ಲಿ ಏನಿದ್ರೆ ಆಗೋದು. ಆ ಸೀಟ್ ತೊಗೊಂಬಂದು ಏನು ಮಾಡಿದೆ, ಅವತ್ತು ಒಂದು ಡೈಲಾಗ್ ಹೊಡೋದೆ, ಡೈಲಾಗ್ ಹೊಡೋದಕ್ಕೆ ಇನ್ನೊಬ್ರಿಗೆ ಅನುಕೂಲ ಆಯಿತು. ಈಗ ಅನುಕೂಲ ಆಯಿತು, ಈಗೆಲ್ಲ ಇದಕ್ಕೆ ಈಗ MP ಎಲೆಕ್ಷನ್ ಮುಗಿದ್ಮೇಲೆ ನಾನು ಪ್ರತಿ ಹಳ್ಳಿ ಹಳ್ಳಿಗೂ ಮೊದಲನೇದಾಗಿ ಹೇಳೋದು, ವಸ್ತ್ರದಲ್ಲೇ ಇರ್ತೀನಿ ನಿನ್ಮೇಲೆ, ವಸ್ತುರುಗದಲ್ಲೇ ಇರ್ತೀನಿ. ನಿಮ್ಗೆ ಯಾರೇ ಸಣ್ಣ ನಮ್ಮ ಕಾರ್ಯಕರ್ತರಿಗಾಗಲಿ ಅಥವಾ ನಮ್ಗೆ ಓಟ್ ಹಾಕಿರಲಿ ಓಟ್ ಹಾಕಿಲ್ದೇ ಇರಲಿ ತೊಂದರೆ ಏನಿಲ್ಲ, ಸಾರ್ವಜನಿಕರಾಗಲಿ ಎಲ್ಲರಿಗೆ ತೊಂದರೆ ಆದ್ರೂ ಕೂಡ, ಒಬ್ಬರಿಗೆ ತೊಂದರೆ ಆದ್ರೂ ಕೂಡ ನಾನು ಬರ್ತೀನಿ. ಆ ಸಮಾಜ ಐಮಿ ಸಮಾಜ ಅಂತ ನೋಡಲ್ಲ, ಯಾವುದೇ ಸಮಾಜದವ್ರಿಗೆ ಅಷ್ಟೇ ಇದಾದರೆ ಕೂಡ ದೌರ್ಜನ್ಯಗಳು ಎಲ್ಲೇ ಇದ್ರೂ ಕೂಡ ನಾನು ಇರ್ತೀನಿ, ಅದಕ್ಕೆ ಬೇಕಾದ್ರೆ ಬರ್ತೀನಿ, ಏನು ಅದರಲ್ಲೇನು ಚಿಂತೆ ಇಲ್ಲ. ಈ ಸಮಾಜ ಆ ಸಮಾಜ ಅಂತಿಲ್ಲ, ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದರೆ, ನಮ್ಮ ಕಾರ್ಯಕರ್ತರು ಅಲ್ಲದೆ ಇರೋರಿಗೂ ಕೂಡ ತೊಂದರೆ ಆದರೆ, ಸಾಮಾನ್ಯ ಜನರು ಕಿರುಕುಳ ಕೊಟ್ಟರೆ ಖಂಡಿತ ನಾನು ಬರ್ತೀನಿ. ನಾನು ಅದಕ್ಕೆ ಒಂಟಿ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿರೋದು, ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ. ಹಾಗಾಗಿ
ನಾವು ಜೊತೆಲೇ ಇರ್ತೀವಿ, ನಾನು ಇನ್ನೂ ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ, ವಸ್ತುಗಳಲ್ಲೇ ಇರ್ತೀನಿ. ನಾನೇನೋ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಏನೇ ಮಾಡಿದ್ರು ಇಲ್ಲಿಂದನೇ ಮಾಡ್ತೀನಿ, ವಸ್ತುಗಳಿಂದನೇ ಮಾಡ್ತೀನಿ. ನಾನು ನಿರಂತರ ಇಲ್ಲೇ ಇರ್ತೀನಿ. 15 ದಿವಸಕ್ಕೂ ಒಂದು ಅದು ವಾರಕ್ಕೆ 15 ದಿವಸಕ್ಕೂ ಬೆಂಗಳೂರಿಗೆ ಹೋಗ್ತೀನಿ ಅಷ್ಟು ನಾನು ಬೇರೆ ಬೇರೆ ಕೆಲಸಗಳಿಗೆ. ಇನ್ನು ಇಲ್ಲೇ ಇದ್ದು ಇಲ್ಲೇ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. 2008 ಬ್ಯಾಚನ್ನು ಪುನರ್ ಸಂಘಟನೆ ಮಾಡೋದ್ರ ಜೊತೆಗೆ ಹೊಸದಾಗಿ ಏನು 18 ಪಾಪ ಭಾಳ 13 ಎಮ್ ಪಿ ಎಲೆಕ್ಷನಲ್ಲಿ ಭಾಳಷ್ಟು ಈಗಲೂ ಕೂಡ ಜೊತೆಲಿ ಇರ್ತಕ್ಕಂಥ ಎಲ್ಲನೂ ಜೊತೆಗುಟ್ಕೊಂಡು ನಾನು ಸಂಘಟನೆ ಮಾಡಿಕೊಂಡು 2028 ನಾವು ಪಕ್ಷೇತರ ಬಗ್ಗೆ ಚುನಾವಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದ್ರ ಜೊತೆಗೆ ಚುನಾವಣೆಗಳು ಬರ್ತಾವೀಗ, ಚುನಾವಣೆಗಳು ಎಮ್ ಪಿ ಎಲೆಕ್ಷನ್ ಆದ ತಕ್ಷಣ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರ್ತವೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಕೂಡ ಇಂಡಿಪೆಂಡೆಂಟ್ ಮಾಡಿಸೋದು ನಮ್ಮ ಕಾರ್ಯಕರ್ತನ ಗೆಲ್ಸೋಣ. ಆಮೇಲೆ ಅವ್ರು ಎಲ್ಲೂ ಗೆದ್ದಾದ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗ್ರಿ, ಯಾವ ಪಾರ್ಟಿಗಾರ ಹೋಗ್ಬಿಟ್ಟು ನಾವೇನು ಅದು ಅಡ್ಡಿಪಡಿಸಲ್ಲ. ಇದು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಈಗ. ನಮ್ಮ ಕಾರ್ಯಕರ್ತನ ನಿಲ್ಸಿ 20-23 ಜಡ್ ಪಿ ಟಿ ಪಿ ಮಾಡ್ತೀವಿ ಎಲೆಕ್ಷನ್ ಬಿಟ್ಟು ಚೆನ್ನಾಗೇ ಮಾಡ್ತೀವಿ. ಏನು ಬೇರೆ ಎಲೆಕ್ಷನ್ಗಳು ನಾವು ಚೆನ್ನಾಗಿ ಮಾಡಲ್ವಾ? ನಮ್ಮ ಎಲೆಕ್ಷನ್ಗಳು ಬೇರೆ ಎಲೆಕ್ಷನ್ಗಳು ಚೆನ್ನಾಗಿ ಮಾಡ್ತೀವಿ ನಾವು. ಅದಕ್ಕೆ ಉದಾಹರಣೆ ನಮ್ಮ ಎಮ್ ಎಲ್ ಸಿ ನವೀನಣ್ಣ ಇರ್ಬೋದು, ನನ್ನ ಹಿಂದೆ ಕರ್ಕೊಂಬಂದು ರಘುವಾಚಾರ್ ಇರ್ಬೋದು. ಎಮ್ ಎಲ್ ಸಿ ನವೀನಣ್ಣಂದು ಎಷ್ಟು ಕಷ್ಟ ಇತ್ತು, ಎಷ್ಟು ಕಷ್ಟ ಆಯ್ತಪ್ಪ, ಮಾಡಲಿಲ್ವಾ? ಹಾಗಾಗಿ ಚುನಾವಣೆಗಳು ಮಾಡೋಣ, ನಾನು ಇಲ್ಲೇ ಇರ್ತೀನಿ. ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣ ಒಂದು ಆಂದೋಲನ ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ನಾವು. ಯಾವುದು? ವಾಣಿವಿಲಾಸ ಡ್ಯಾಮು. ಆ ವಿಚಾರ ಎತ್ಕೊಂಡು ನೋಡಿ, ಈಗ ಅರಿವು ಆಗ್ತಾ ಇದೆ. ಈಗ ಎಲ್ಲ ಟ್ಯಾಂಕರ್ಗಳಲ್ಲಿ ನೀರು ಹೊಡಿತೀರ ನೀವು, ಟ್ಯಾಂಕರ್ಗಳಲ್ಲಿ ಈಗ ಗೊತ್ತಾಗ್ತಾ ಇದೆ. ಈಗ ಬಿಡಿಸ್ರಪ್ಪ, ಅಲ್ಲಿಂದ ಭದ್ರಾಯಿಂದ ನೀರು ಬಿಡಿಸ್ರಪ್ಪ. ಈಗ ಬಹಳ ಜನ ಎಲ್ಲ ಬಂದು ಹೇಳ್ತಾರೆ ನಿಮಗೆ ನೀರು ಕೊಡ್ತಾ ಇದ್ದೀವಿ, ಪೈಪ್ ಆಗ್ತಾ ಇದ್ರಲ್ಲ, ಭದ್ರಾಯಿಂದ ನೀರು ಕೊಡ್ತೀವಿ 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 ಅಂತ ಹೇಳ್ತಾರಲ್ಲ, ಇದು ಇರಲಿ. ಮತ್ತೆ ನಾಳೆ ಮಳೆ ಬಂದರೆ ಮರ್ತು ಹೋಗ್ಬಿಡ್ತೀರಾ? ಈಗ ಕರೆಕ್ಟ್ ಆಗಿದೆ, ಮಳೆ ಬಂದರೆ ಮರ್ತು ಬಿಡ್ತೀರ? ನಾಳೆ ಮಳೆ ಬಂದರೆ ಮರ್ತು ಬಿಡ್ತೀರಾ? ಭದ್ರಾಯಿಂದ ಈಗ ನೀರು ಬಿಡಿಸ್ರಿ, ಆಗುತ್ತಾ? ಆಗುತ್ತಾ? ಅಲ್ಲೇ ಪಾಪ ನೀರಿಲ್ಲ, ಅವ್ರು ಏನು ನೀರಲ್ಲಿ ಬಿಡ್ತಾರೆ? ಒಂದು ವಾರ 10 ದಿವಸ 1 ತಿಂಗಳು ಮಳೆ ಬಂದ್ಬಿಡ್ತದೆ. ನಮಗೆ ಬೇಕಾದ್ರೆ ಈ ಒಂದು ವಾರ 1 ತಿಂಗಳೇ ನಮಗೆ ನೀರು ಬೇಕಾಗಿರೋದು. ನಮ್ಮ ತೋಟಗಳು ಉಳಿಬೇಕಂದ್ರೆ ಈಗ ಬೇಕಾಗಿರೋದು, ನಮ್ಮ ಜಮೀನುಗಳು ಉಳಿಬೇಕಂದ್ರೆ ಈಗ ಬೇಕಾಗಿರೋದು, ಕೆರೆ ಕಟ್ಟೆಗಳು ತುಂಬಿದ್ರೆ ಈಗ ನಮಗೆ ನೀರು ಬೇಕಾಗಿತ್ತು. ನಮ್ಮ ನೀರು ಎಲ್ಲಿದೆ? ಎಲ್ಲಿದೆ ನೀರು? ಇಲ್ಲೇ ಇದಲ್ರಿ, ಪಕ್ಕದಲ್ಲೇ ಇದೆ. ನಾವು ಭದ್ರ ನೀರು ಬೇಡ, ಪಕ್ಕದಲ್ಲೇ ಮಾರಿಕಣಿವೆ ಇದೆ. ಮಾರಿಕಣಿವೆ ನಿಮ್ದು? ಅದು ನಿಮ್ ತಾಲೂಕು? ಅದು ನಿಮ್ ತಾಲೂಕು? ಅದು ಯಾರು ಹೇಳಿದ್ದು? ಅದು ಫಸ್ಟ್ ಗೊತ್ತಾಗಬೇಕು. ಈ ಅರಿವು ಮೂಡಿಸ್ಬಿಟ್ಟಿದ್ದೀನಿ ಈಗ. ಎಂ ಪಿ ಚುನಾವಣೆ ಆದ್ಮೇಲೆ ಫಸ್ಟ್ ಆಂದೋಲನ ಏನ್ ಮಾಡೋದು? ನಮ್ಮ ನೀರು, ಆ ನೀರು ನಮ್ದೇ, 28,000 ಜಾಗನೂ ನಮ್ದೇ, 28,000 ಎಕರೆ ಜಮೀನು ನಮ್ದೇ, 28,000 ಎಕರೆ ನೀರು ನಿಂತಿರೋದು ನಮ್ದೇಯ, 168 ಕಿಲೋಮೀಟರ್ ನೀರಿರೋದು ನಮ್ದೇಯ, ಆ ಡ್ಯಾಮೂನು ನಮ್ದೇಯ, ಐಬಿನೂ ನಮ್ದೇಯ, ಅಮ್ಮನ ದೇವಸ್ಥಾನ ಇದೆಯಲ್ಲ ಗರ್ಪುಡಿ, ಅದು ಹೊಸದುರ್ಗ ತಾಲೂಕಿಂದೇಯ. ಆ ಮೆಟ್ಲಿಂದ ಮುಂದಿನ ಮಾತ್ರ ಬೇರೆ. ಇದು ನಮ್ಮ ಪ್ರತಿಯೊಬ್ಬರಿಗೂ ಬರಬೇಕಿದು. ಯಾಕೆ ಈ ಮಾತು ಬರಬೇಕಂದ್ರೆ ಆಲ್ಗಡ್ದಲ್ಲಿ ಇರಬೇಕಿರ್ಲಿ. ಇದರಿಂದ ನಮಗೆ ಪ್ರಯೋಜನ ಏನು ಅನ್ಬೋದು? ನೀವು ಕಸಬದರೆಲ್ಲ, ನೀವು ಕಸಬದರಲ್ಲಿ ಅಲ್ಲಿ ನೀರು ಮೋಟ್ರ್ ಇಟ್ಕೊಳ್ತೀರಾ? ಮೋಟ್ರ್ ಇಟ್ಕೊಂಡ ತಕ್ಷಣ ಕರೆಂಟ್ ಕಟ್ ಮಾಡ್ತಾನೆ, ಬಂದು ಯಾರೋ ಅರ್ಜಿ ಕೊಡ್ತಾರೆ ಕರೆಂಟ್ ಕಟ್ ಮಾಡ್ತಾರೆ, ಅವನ ಹತ್ರ ಹೋಗ್ತೀರಾ? ಏ ಯಾಕೆ ಕರೆಂಟ್ ಕಟ್ ಮಾಡಿದೆ, ಪೆನಲ್ಟಿ ಹಾಕಿದೆ ಅಂತೇಳಿ ನೀನು ಪರ್ಮಿಷನ್ ತಗೊಂಬ ಅಂತಾರೆ. ನೀವು ಪರ್ಮಿಷನ್ ತಗೊಳಕ್ಕೆ ಹೋಗ್ತೀರಾ? ಯಾರ ಹತ್ರ ಹೋಗ್ತೀರಾ? ನೀರಾವರಿ ಇಲಾಖೆಗೆ ಹೋಗ್ತೀರಾ? ನೀರಾವರಿ ಇಲಾಖೆಗೆ ಹೋಗಿದ ತಕ್ಷಣ ಅವ್ರೇನು ಮಾಡ್ತಾರೆ ಗೊತ್ತಾ? ಸರ್, ನಾನು ಕರೆಂಟ್ ಹಾಕಿ ಯಾಕೆ ಸರ್ ಕಟ್ ಮಾಡಿದಿರ, ಅವ್ನು ಒಂದು ಲಕ್ಷ ದಂಡ ಹಾಕಿದರೆ. ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಿಮಗೆ ನೀರಿನ ಹಂಚಿಕೆ ಮಾಡಿಲ್ಲ, ಅದಕ್ಕೆ ನಾವು ಪರ್ಮಿಷನ್ ಕೊಡಕ್ಕೆ ಬರಲ್ಲ, ಅದು ಅದಕ್ಕೆ ಕೇಸ್ ಹಾಕ್ತೀವಿ ಅಂದ್ರೆ. ನೀವು ಕೇಸ್ ಹಾಕ್ಸ್ಕೊಳ್ರಿ, ನೀರಲ್ಲೇ ಇದ್ದೀರಾ ನೀವು, ಕೇಸ್ ಮಾತ್ರ ನೀವು ಹಾಕ್ಸ್ಕೊಳ್ರಿ. ನೀವು ಇದು ಬೇಕಾ ನಿಮಗೆ? ಇದಕ್ಕೆ ಅದಕ್ಕೆ ನಾನು ಈ ಆಂದೋಲನ ಪ್ರತಿಯೊಬ್ಬರು ನಮ್ಮದು ಅನ್ನೋದು ಗೊತ್ತಾಗಬೇಕು, ನಮ್ಮ ತಾಲೂಕು ಸೇರಿದ್ದು ಅನ್ನೋದು ಗೊತ್ತಾಗಬೇಕು. ಅದನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸನ ಎಮ್ ಪಿ ಎಲೆಕ್ಷನ್ ಆದಮೇಲೆ ಮಾಡ್ತೀನಿ. ಈಗ ಎಂ ಪಿ ಚುನಾವಣೆ ವಿಚಾರದಲ್ಲಿ ಬರ್ತೀನಿ. ಈಗ ನಾನು ಎಮ್ ಪಿ ಎಲೆಕ್ಷನ್ ಇಲ್ಲೇ ಇರ್ತೀನಿ. ವಿಧಾನಸಭೆ 2028 ಚುನಾವಣೆ ಮಾಡೋಣ, ತೊಂದರೆ ಇಲ್ಲ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡೋಣ. ನಾನು ಇಲ್ಲೇ ಇಲ್ಲೇ ಇರ್ತೀನಿ. ಮನೆ ಏನು ಖಾಲಿ ಮಾಡಿಲ್ಲ, ಇಲ್ಲೇ ಇರ್ತೀನಿ. ಇನ್ನೊಂದು ಮನೆನೂ ಕೂಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲೇ ಇರ್ತೀನಿ.
ಬಿಟ್ಟು ಹೋಗಲ್ಲ. ಯಾರಿಗೆ ತೊಂದರೆ ಆದ್ರೂ ಕೂಡ ನಾವು ಇರ್ತೀವಿ. ಆಡಳಿತದಲ್ಲಿ ಎಲ್ಲೂ ಹಸ್ತಕ್ಷೇಪ ನಾವು ಮಾಡಲ್ಲ ಬಿಡಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಯಾವ್ದು ಇವತ್ತು ಒಂದು ಆಫೀಸ್ ಫೋನ್ ಮಾಡಲ್ಲ, ಲೀಗಲ್ ಆಗಿ ಹೇಳ್ತೀವಿ. ನಮ್ಮ ಗೋವಿಂದಣ್ಣ ಹೇಳಿದ್ರೆ ಅದು ಒಂದು ಜಮೀನ್ದು ಅಂತೇಳಿ ಜಮೀನು ವಿಚಾರ ಹೇಳಿದ್ರು, ಅದನ್ನ ಈಗ ಸ್ಟಾಪ್ ಮಾಡಿಸಿದ್ದೆ. ಮೊನ್ನೆನೂ ಕೂಡ 40-40 ಎಕರೆ ತಗೊಂತಾರ್ರಿ ಜಮೀನ್ಗಳು, ನಾನು ತಗೊಳಕಾಗ್ತಾ ಇರ್ಲಿಲ್ವಾ, ನಾನು ತಗೊಂಡ್ಬೋದಿತ್ತಲ್ಲ, ನನಗೆ ಕಡಿಮೆ ಇತ್ತಾ? ನಾನು ಇಲ್ಲಿ ಬಂದಾಗ 10 ಲಕ್ಷ ಇತ್ತು, ಇಲ್ಲಿ 10-12 ಲಕ್ಷಕ್ಕೆ ತೋಟ ಇದು, ಇದ್ರ ಪಕ್ಕದಲ್ಲಿ, ಆ ಫಾರೆಸ್ಟ್ ಆಫೀಸ್ ಪಕ್ಕದಲ್ಲಿ 12 ಲಕ್ಷ ಇತ್ತು ಎಂಟರ್ ತೋಟ. ನಾನು ಸ್ಟಾರ್ಟಿಗೆ ಬಂದಾಗ ಒಂದು ಆಲ್ ರಮೇಶ್ ಉತ್ಸವ ನಿಲ್ಲಿಸಿದ್ರೆ ಎಷ್ಟಾಗೋದು? 1 ಕೋಟಿ ಉಳಿಯೋದು ನನಗೆ. ಆ ಥರದ್ದು ಒಂದು ಆರ್ಕೇಶನ್ ನಿಲ್ಲಿಸಿದ್ರೆ 15-20 ಲಕ್ಷ ಉಳಿಯೋದು. ಅಮಾಯಕರು ಇಲ್ಲಿ ಗೆಲ್ಲೋದು, ಅಮಾಯಕರು ಸರ್ಕಾರಿ ಜಾಗಗಳನ್ನೆಲ್ಲ ಒತ್ತುವರಿ ಮಾಡ್ಕೊಳೋದೆಲ್ಲ ಅದು ಇಶ್ಯೂ ಬೇರೆ ಇದೆ. ಈಗ ಎಂ ಪಿ ಚುನಾವಣೆ ಇರೋದ್ರಿಂದ ಮಾತಾಡೋದು ಬೇಡ. ಈಗ ಎಂ ಪಿ ಚುನಾವಣೆಗೆ 2 ಆಪ್ಷನ್ ಇದೆ ನಮ್ಮ ಮುಂದೆ. 2 ಆಪ್ಷನ್ನಲ್ಲಿ ಇಬ್ಬರು ನಮ್ಮವರಲ್ಲ ಬಿಡ್ರಿ, ತೊಂದರೆ ಇಲ್ಲ. 2 ಆಪ್ಷನ್ನಲ್ಲಿ ಈಗ ಅದನ್ನು ನಾವು ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದೊಂದು ಇಲ್ಲಿ ನಮ್ಮ ಮುಂದೆ ಇರೋ ಪ್ರಶ್ನೆ. ಇಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಕೊನೆ ಡೈಲಾಗ್ ಹೊಡೆದು ಎಂ ಎಲ್ ಎ ಚುನಾವಣೆಯಲ್ಲಿ ಯಾರ್ದೋ ಸಿಟ್ಟು ತೊಗೊಂಬಂದು ನಾವು ಯಾವ್ಯಾವ್ದೋ ಇದಿಟ್ಕೊಂಡು ಸಿಟ್ಟು ತೊಗೊಂಬಂದು ಕಾಮನ್ ಆಗಿ ಹೊಡೆದ್ಬಿಟ್ಟಿವಿ ಡೈಲಾಗ್. ಡೈಲಾಗ್ ಹೊಡೆದಿದ್ದ ಪರಿಣಾಮವಾಗಿ 30,000 ಓಟ್ ಬೇರೆ ಶಿಫ್ಟ್ ಆದವು. ಆವಾಗ ನನಗೆ ಕೇಳ್ತಾರೆ, ಅಣ್ಣ ನೀವು ಒಂದಾಗಿದ್ರ ಅಣ್ಣ ಹಂಗೆ ಹೆಂಗೆ ಒಂದಲ್ಲ ನನಗೆ ಫೋನ್ಗಳಂದ್ರೆ. ಇವತ್ತಿನವರೆಗೂ ಒಂದು ಫೋನ್ ಕಾಲ್ ಮಾಡಿಲ್ಲ ಯಾರಿಗೂ, ನಾನು ಅವ್ರ ಹತ್ರ ನಾವು ಮಾತಾಡಲಿಲ್ಲ, ಇವತ್ತಿನವ್ರು ಅವರು ನಾವು ಮಾತಾಡಿಲ್ಲ. ಬರೇ ಒಂದು ಡೈಲಾಗ್ ಹೊಡೋದಕ್ಕೆ ಶಿಫ್ಟ್ ಆದವು, ಒಂದು ಕಡೆ ಆ ಕಡೆ ಶಿಫ್ಟ್ ಆದವು, ನಮ್ಮ ಕೆಲವರು ಈ ಕಡೆ ಶಿಫ್ಟ್ ಆದವು. 10,000 ಹಂಗೂ ಕೂಡ 10,000 ಹಾಕಿದ್ರು, 10,000 ಏನು ಕಡಿಮೆ ಏನಲ್ಲ. ಎರಡೇ ಪಾರ್ಟ್ ಇರೋದು ಇವತ್ತಿನ ಪರಿಸ್ಥಿತಿನಲ್ಲಿ ನಿಮ್ಗೆ ಗೊತ್ತಿದೆ ಯಾರ್ದ ಮೇಲೆ ಇದೆ ಯಾರ್ದು ಇದೆ ಅಂತ ನಿಮಗೆ ಗೊತ್ತಿದೆ. ಈಗ ಯಾರೇ ಗೆದ್ರೂ ಯಾರೇ ಸೋತ್ರೂ ಒಂದು 40-25 ಸಾವಿರ 30,000-40,000 ಅಷ್ಟೇ. ಹಂಗಾಗಿ ಗೂಳಿಹಟ್ಟಿ ಶೇಖರ್ ಫಾಲೋವರ್ಸ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾರೂ. ಇದೇನಪ್ಪ ಈಗೇನು 1 ಲಕ್ಷ 2 ಲಕ್ಷ ಯಾರು ಗೆಲ್ಲೋದಿಲ್ಲ? ಯಾಕಂದ್ರೆ ಮೊನ್ನೆ ದಿನ ರಾಗಿದು ಅಕ್ಕಿದು ಎರಡು ತಿಂಗಳದು ಒಂದೇ ಸರಿ ದುಡ್ಡು ಹಾಕಿದಾರಂತೆ. ಆಮೇಲೆ ಅಕ್ಕಿದು ಹಾಕಿದಾರಂತೆ 5,000 ರೂಪಾಯಿ ಮೊನ್ನೆ ದಿನ 3 ದಿನದಿಂದ ಬಂದಿದೆ. ಗೃಹಲಕ್ಷ್ಮಿದು ಕರೆಂಟು ಇವೆಲ್ಲ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿ ನನಗನ್ಸುತ್ತೆ ಯಾರು ಕೂಡ 1 ಲಕ್ಷಲ್ಲಿ ಇಡಲ್ಲ, 5-50 ಸಾವಿರಲ್ಲಿ ಇಡಲ್ಲ, ಯಾರು ಗೆಲ್ಲೋದಿಲ್ಲ. ನಾವು ಇವತ್ತೇನಾದ್ರು ಮೆಸೇಜ್ ಮಾಡಿ ನೋಡಪ್ಪ ಇಂಥವ್ರಿಗೆ ಲಾಸ್ಟ್ ಟೈಮ್ ಹೊಡೆದ್ವಲ್ಲ ಡೈಲಾಗು, ಆ ಡೈಲಾಗ್ಳು ಹೊಡೆದ್ರೆ ವೇರಿಯೇಷನ್ ಆಗ್ಬೋದು, ಭಾಳ ಜನ ತಿಳ್ಕೊಂತಾರೆ. ನಾವಾಗಲೇ ಒಬ್ರು ನಾವು ಗೆದ್ಬಿಟ್ಟಿದ್ದೀವಿ ಅಂತ ಒಬ್ರು ಅಂತಾರೆ, ಇನ್ನೊಬ್ರು ನಾವು ಗೆದ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಯಾರೋ ಒಬ್ರು ಸೋಲ್ಲೇಬೇಕಲ್ಲ ಇಬ್ರು ಗೆಲ್ಲಕ್ಕಾಗಲ್ಲ, ಯಾರೋ ಒಬ್ರು ಸೋಲ್ಲೇಬೇಕು. ನಿಮಗೆ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ? ಅದಕ್ಕೇನೆ ನಾವು ಈಗ ಹೇಳ್ರಿ, ಈಗ ಸುಮ್ಮನೆ ಜನರಲ್ಲ ಕ್ಯಾಶುವಲ್ ಆಗಿ ಕೇಳ್ತೀನಿ, ಕೇಳೋಣ ಆಯ್ತು ತೀರ್ಮಾನ ಏನು ಹೇಳಲಿ ಅಲ್ಲೇ ಅದ ಹೇಳ್ತಾರೆ. ಮತ್ತೆ ಯಾಕಪ್ಪ ಲಾಸ್ಟ್ ಟೈಮ್ ಸುಮ್ಮನೆ ಒಂದು ಹೊಡೆದ ಡೈಲಾಗ್ ಯಾರ್ಯಾರಿಗೆ ಅನುಕೂಲ ಆಯ್ತು ಬೇಡ. ಕರೆಕ್ಟ್ ಆಯ್ತು, ಹಂಗಾರೆ ಏನ್ ಮಾಡೋಣ ನೀವ್ ಹೇಳಿ ತೀರ್ಮಾನಕ್ಕೆ ನಾನಿರ್ಬೇಕಾ ನಾನು ಹೇಳಿ ತೀರ್ಮಾನಕ್ಕೆ ನೀವ್ ಇರ್ತೀರಿ ಹೇಳ್ರಿ. ಈಗ ಎರಡು ಇಲ್ಲ, ನೀವ್ ಹೇಳಿ ತೀರ್ಮಾನಕ್ಕೆ ನಾನ್ ಬರ್ತೀನಿ, ಇಲ್ಲ ನಾನು ಹೇಳಿದ ತೀರ್ಮಾನಕ್ಕೆ ನೀವಿರ್ಬೇಕು. ಸರಿ, ಹಂಗಾದ್ರೆ ಒಂದು 4 ದಿವಸ ನಾಳೆ ಲಾಸ್ಟ್ ಡೇಟ್ ಇದೆ, ಒಂದು 4 ದಿವಸದಲ್ಲಿ ಬರೀ ಒಂದು ಫೋನ್ ನಾನು ಫೋನ್ ಮಾಡಲಿ, ಒಂದು 15 ಜನಕ್ಕೂ ಕೂಡ ಫೋನ್ ಮಾಡಿಲ್ಲ ನಾನು. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ, ನನ್ನ ಕ್ಷಮಿಸಿ ಅಂತ ಹೇಳ್ತೀನಿ. ಕ್ಷಮಾಪಣೆಗಿನ್ನ ದೊಡ್ಡದಿನ್ನ ಯಾವುದೂ ಇಲ್ಲ ಸಾರಿ ಅನ್ನೋ ಪದಕ್ಕೆ. ಅದಕ್ಕೆ ನೀವು ಕ್ಷಮಿಸಿದ್ರ ಅಂತೇಳಿ ತಿಳ್ಕೊಂಡಿದ್ದೀನಿ. ಅಳುಬರಿಂದ ಆಡ್ಬಿಟ್ಟು ಹೊಸಬರಿಂದ ಆಡ್ಬಿಟ್ಟು ಈಗ ಬಂದಿರೋದ್ರೆ ಮುಂದೆ ಬಂದಿರೋರಿಗೆ ಇನ್ನೊಂದು 4 ದಿವಸದಲ್ಲಿ ನಾಳೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನೊಂದು 3-4 ದಿವಸದಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನು ಕರೆದು ಇನ್ನೊಂದ್ಸರಿ ಬರ್ತೀರಾ? ಸೇರೋಣ ಅಂದರೆ ಬರ್ತೀವಿ, ಇಲ್ಲಾಂದ್ರೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲೇ ಮುಗಿಸ್ಬಿಡೋಣ ಅಷ್ಟೇ. ಈಗ ಇನ್ನೊಂದ್ಸರಿ ಬರ್ತೀರಾ ಅಂದರೆ ಇನ್ನೊಂದ್ಸರಿ ಕರಿತೀವಿ, ಬರ್ತೀರಾ? ಇನ್ನೊಂದು ಸಭೆ ಮಾಡೋಣ, ಆವಾಗ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕು, ನಾವು ಇನ್ನೊಂದು ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕು. ಆ ಓಟಾಕರು ಓಟ ನಾನು ಹೇಳಿದ್ ಓಟ್ ಹಾಕಿರ 10,000 ಹಾಕಿ ಹಾಕ್ತೀರಾ ಜಾಸ್ತಿ ಹಾಕ್ತೀರಾ?
ಈಗ ಶಕ್ತಿ ಪ್ರದರ್ಶನ ಅನ್ನೋದು ಈಗಿರೋದು. ಈಗ ನಿಜವಾಗೂ ನೋಡು, ಈಗ ಈ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ನಾನು ಏನೇ ಹೇಳಿದಿರ ತಿಳ್ಕೊಳ್ರಿ. 100,000 ಲೀಡಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರೇ ಗೆದ್ರು ಯಾರೇ ಸೋತ್ರು 50,000, 20,000, 30,000, 40,000 ಓಡೋದು. ನಮ್ಮ ನಿಮ್ಮ ಅವಶ್ಯಕತೆ ತುಂಬಾ ಇದೆ, ಯಾಕಂದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ವೋಟರ್ಸ್ ಅವಶ್ಯಕತೆ ಇದೇ ಶ್ರಮ ಇದ್ದೇ ಇದೆ. ನಾವು ಚುನಾವಣೆಗಳಲ್ಲಿ ಅವರ ನಾವು ಅಂತ ಹೇಳ್ಬೋದು. ನವೀನ್ ಅಣ್ಣನ ಎಲೆಕ್ಷನ್ ಅಲ್ಲಿ ಪ್ರೂವ್ ಮಾಡಿದ್ವಿ ನಾವು ಏನು ಅಂತೇಳಿ. ನವೀನ್ ಅಣ್ಣ ಎಲೆಕ್ಷನ್ ಪ್ರೂವ್ ಮಾಡಿದ್ವಿಲ್ಲ. ಹಂಗಾಗಿ ಪ್ರತಿಯೊಂದು ಎಲೆಕ್ಷನ್ಗಳಲ್ಲೂ ಇದೆ. ಹಂಗಾಗಿ ಇನ್ನೊಂದು 4-5 ದಿವಸಕ್ಕೆ ಇನ್ನೊಂದು ಸಭೆ ಮಾಡಿ ಮತ್ತೊಮ್ಮೆ ಸಭೆ ಮಾಡಿ ಅಲ್ಲಿಗೆ ಲಾಸ್ಟ್ಗೆ ಯಾರಿಗೆ ಮಾಡ್ಬೇಕಂತ ಹೇಳ್ತೀವಿ. ನಾನು ಇನ್ನೇ ಹೊಸೂರಲ್ಲೇ ಇರ್ತೀನಿ, ನಾ ಯಾರದೇ ಸಮಸ್ಯೆ ಇದ್ರೆ ನಾನು ಖಂಡಿತ ನನ್ನ ಜೊತೆಲಿ ಇರ್ತೀನಿ ಅಂತೇಳಿ ತಿಳಿಸ್ತಾ ಎಲ್ಲೂ ಕೂಡ ನೀವೆಲ್ಲೂ ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಾಗಾಗಿ ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತೇಳಿ ತಿಳಿಸ್ತಾ ಇವತ್ತು ಒಂದು ಸಣ್ಣ ಕರೆಗೆ ಇಷ್ಟೊಂದು ಸಂಖ್ಯೆನಲ್ಲಿ ಬಂದು ನಮಗೆ ಇಷ್ಟೊಂದು ಬೆಂಬಲವಾಗಿ ನಿಂತು ತಮ್ಮೆಲ್ಲರಿಗೂ ವಂದಿಸಿ, ನಮ್ಮ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತಾ.